ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿ ಎಸ್ ಕನ್ನಡ ಬ್ಲಾಗ್. ನನ್ನ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ದಸರಾ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ಈ ಹಬ್ಬ ನಾವೇನು ಆ ಥರ ಏನು ಗ್ರ್ಯಾಂಡ್ ಆಗಿ ಏನು ಮಾಡೋದಿಲ್ಲ, ತುಂಬ ಸಿಂಪಲ್ ಆಗಿ ಮಾಡೋದು. ನಾನಿವತ್ತು ನಿಮ್ಗೆ ತೋರಿಸೋದಕ್ಕೋಸ್ಕರ ಈ ಥರ ರೆಡಿ ಆಗಿದ್ದೀನಿ. ಮಾಮೂಲಿ ಪೂಜೆ ಮಾಡಿ ಏನಾದರೂ ಸ್ವೀಟ್ ಮಾಡ್ತೀವಿ ಅಷ್ಟೇ, ಗೊಂಬೆ ಎಲ್ಲ ಕೂರಿಸೋದಿಲ್ಲ. ಆ ಥರ ಪದ್ಧತಿನೂ ಏನೂ ಇಲ್ಲ ನಮ್ಮ ಅತ್ತೆ ಕಡೆಯಿಂದ, ನಮ್ಮ ಅತ್ತೆ ಮನೆ ಕಡೆಯಿಂದನೂ, ಮತ್ತು ನಮ್ಮ ಮನೆಯಿಂದನೂ ಗೊಂಬೆ ಎಲ್ಲ ಕೂರಿಸಿ ಆ ರೀತಿ ಹಬ್ಬ ಎಲ್ಲ ಮಾಡೋದಿಲ್ಲ. ಬಟ್ ಎಲ್ಲಾದರೂ ಗೊಂಬೆ ಏನಾದರೂ ಕೂರಿಸಿದ್ರೆ ಹೋಗ್ತೀವಿ. ಬಟ್ ಇದುವರೆಗೂ ಯಾರ ಮನೆಗೂ ನಾನು ಹೋಗಿಲ್ಲ ಗೊಂಬೆ ಕೂರಿಸಿರೋ ಮನೆಗೆ. ನೋಡೋಣ, ನೆಕ್ಸ್ಟ್ ಇನ್ನು ಯಾವಾಗಾದರೂ ಚಾನ್ಸ್ ಸಿಕ್ಕರೆ ನಾನು ನಿಮಗೆ ಒಂದು ಕ್ಲಿಪ್ಸ್ ಹಾಕ್ತೀನಿ. ನಾವು ಹಾಗೆ ಸಿಂಪಲಾಗೆ ಪೂಜೆ ಮಾಡಿದ್ದೀವಿ. ಮಾಮೂಲಿ ವಾರ ಎಲ್ಲ ಹೇಗೆ ಮಾಡ್ತೀನೋ ಹಾಗೆ ಮಾಡಿ ಏನಾದರೂ ಸ್ವೀಟ್ ಮಾಡಿ ಪೂಜೆ ಮಾಡಿದ್ದೆ ಅಷ್ಟೇ. ನಿಮಗೆ ತೋರಿಸೋದಕ್ಕೋಸ್ಕರ ಹೇರ್ ಸ್ಟೈಲು ವಿತ್ ಸ್ಯಾರಿ ಮೇಕಪ್ ತೋರಿಸಿದ್ದೀನಿ. ನನ್ನ ಲುಕ್ ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಫುಲ್ ಔಟ್ಫಿಟ್ ನಾನು ಕ್ಲಿಪ್ಸ್ ಹಾಕ್ತೀನಿ. ನೆಕ್ಸ್ಟು ವೇಟ್ ಮಾಡಿ, ನೆಕ್ಸ್ಟ್ ಹಾಗೆ ಸ್ಕಿಪ್ ಮಾಡಿದೆ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಎಂಡವ್ರಿಗೂ ನೋಡಿದ್ರೆ ನಿಮಗೆ ಸಿಗುತ್ತೆ ನಾನು ಫುಲ್ ಔಟ್ಫಿಟ್ಟು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ. ಓಕೆ, ಹೂ ಒಂದು ಮುಟ್ಕೊಂಡಿದ್ರೆ ಕಂಪ್ಲೀಟಾಗಿ ಫುಲ್ ಟ್ರೆಡಿಷ್ನಲಾಗಿ ರೆಡಿ ಆಗಿದ್ದೀನಿ. ಹಬ್ಬ ಅಂದಮೇಲೆ ಎಲ್ಲ ಫುಲ್ ಟ್ರೆಡಿಷ್ನಲಾಗಿ ರೆಡಿ ಆಗಬೇಕು ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ. ಮಾಡ್ರನ್ನಾಗೆ ನಾರ್ಮಲಾಗಿ ಯಾವಾಗಲೂ ಇದ್ದೇ ಇರ್ತೀವಿ. ಟ್ರೆಡಿಷ್ನಲಾಗಿ ಈ ಥರ ಫೆಸ್ಟಿವಲಲ್ಲೇ ನಾವು ರೆಡಿ ಆಗೋಕ್ಕೆ ಸಾಧ್ಯ ಆಗೋದು, ಮತ್ತು ಮದುವೆ ಈ ರೀತಿ ಚಾನ್ಸ್ ಸಿಕ್ಕಾಗಲ್ಲ. ಟ್ರೆಡಿಷ್ನಲಾಗಿ ರೆಡಿ ಆಗ್ಬೋದು, ಟ್ರೆಡಿಷ್ನಲಾಗಿ ರೆಡಿ ಆಗಬೇಕು. ಹಂಗೆ ನಾನು ಯಾವಾಗಾದರೂ ಚಾನ್ಸ್ ಸಿಗೋದೇ ಕಾಯ್ತಾ ಇರ್ತೀನಿ ಟ್ರೆಡಿಷ್ನಲಾಗಿ ರೆಡಿ ಆಗೋದಕ್ಕೆ. ಇಷ್ಟ ಆಗುತ್ತೆ ನನಗೂ ತುಂಬ ಟ್ರೆಡಿಷ್ನಲಾಗಿ ರೆಡಿ ಆಗೋದಕ್ಕೆ. ಅದಕ್ಕೆ ಏನಾದರೂ ಮದುವೆ, ಆಮೇಲೆ ಏನಾದರೂ ಮನೇಲಿ ಫಂಕ್ಷನ್ನು, ಆಮೇಲೆ ಏನಾದರೂ ಫೆಸ್ಟಿವಲ್ ಇದ್ದರೆ ಟ್ರೆಡಿಷ್ನಲಾಗಿ ರೆಡಿ ಆಗಿಬಿಡ್ತೀನಿ. ಬಟ್ ಹೂ ಒಂದು ಮುಟ್ಕೊಂಡಿಲ್ಲ ಅಷ್ಟ. ಬಟ್ ನನಗೆ ಹೂವೇನಷ್ಟು ಇಷ್ಟ ಆಗಲ್ಲ ಅವ್ನು ಮುಟ್ಕೊಳ್ಬೇಕು ಅಂತ. ಬಟ್ ಓಕೆ, ಫುಲ್ ಟ್ರೆಡಿಷ್ನಲಾಗಿ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಓಕೆ, ನನಗೆ ಔಟ್ಫಿಟ್ ನೋಡ್ಕೊಂಡು ಬನ್ನಿ, ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನೈಟ್ ಮಾಡೋದಕ್ಕೆ ಆಗಲಿಲ್ಲ ಮತ್ತೆ ಕಂಟಿನ್ಯೂ ವ್ಲಾಗು, ಬಟ್ ಏನೂ ಇರಲಿಲ್ಲ ಸ್ಪೆಷಲಾಗಿ ನಿಮಗೆ ತೋರಿಸೋದಕ್ಕೆ ಹೇಳೋದಕ್ಕೆ. ನೈಟು ಹಂಗೆ ಅನುಬಂಧ ಅವಾರ್ಡ್ ಇತ್ತಲ್ವಾ, ಹಾಗೆ ಅನುಬಂಧ ಅವಾರ್ಡ್ ನೋಡ್ತಾ ಇದ್ದೆ. ಚೆನ್ನಾಗಿತ್ತು, ಒಂದು ಹಾಫ್ ನೋಡಿದೆ ಅಷ್ಟೆ. ನಮ್ಮ ಅತ್ತೆ, ನಮ್ಮ ಹಸ್ಬೆಂಡ್ ಅವರು ಊರಿಗೆ ಹೋಗಿದ್ದರು, ನಮ್ಮ ಅತ್ತೆಯವ್ರ ತವ್ರ ಮನೆಗೆ ಹೋಗಿದ್ದರು, ಆಮೇಲೆ ನಮ್ಮ ಅತ್ತೆಯವ್ರ ತಾಯಿ ತವ್ರ ಮನೆಗೂ ಎಲ್ಲ ಹೋಗಿದ್ದರು. ಫುಲ್ ಬ್ಯುಸಿ ಇದ್ದರು ಅವರು, ಮನೇಲಿ ಅವರು ಕೂಡ ಇರಲಿಲ್ಲ. ಹಂಗಾಗಿ ಬೇಜಾರಾಗ್ತಾ ಇತ್ತು ಮನೇಲಿ, ಹಂಗಾಗಿ ಹೇಳೋದಕ್ಕೆ ಏನೂ ಇರಲಿಲ್ಲ. ಹಬ್ಬನೂ ನಾವು ಸಿಂಪಲಾಗಿ ಮಾಡಿದ್ವಿ. ನೆಕ್ಸ್ಟು ದೀಪಾವಳಿ ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ, ಅವಾಗೂ ನಾನು ನಿಮಗೆ ಬ್ಲಾಗಲ್ಲಿ ಹೇಳ್ತೀನಿ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅಂತಲೂ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಆಗಿದೆ, ಇವಾಗ ಜಸ್ಟ್ ಎದ್ದು ಆಗಲೇ 6:30 ಎದ್ದೆ, 6:30 ಎದ್ದು ಇಲ್ಲಿ ಫುಲ್ ಮೋಡ ಆಗಿಬಿಟ್ಟಿದೆ, ಚೆನ್ನಾಗಿದೆ ವೆದರು. ಇವಾಗ ಬ್ರಷ್ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಬಂದೆ. ಇವಾಗ ಸ್ನಾನ ಮಾಡಿ ಹೋಗಿ ಪೂಜೆ ಮಾಡಬೇಕು. ಇವತ್ತು ಸ್ಯಾಟರ್ಡೆ, ಇವತ್ತೇನು ಸ್ಪೆಷಲ್ ಇಲ್ಲ, ಹೊರಗಡೆ ಹೋಗಬೇಕು ಅಂತ ಇದ್ವಿ. ಬಟ್ ಇವರಿಗೆ ರಜಾ ಇಲ್ಲ, 2 ಡೇಸ್ ಏನೋ ರಜಾ ಇತ್ತು, 1.5 ಡೇಸ್ ರಜಾ ಇತ್ತು. ಮೊನ್ನೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದಿದ್ದರು, ಹೋಗೋಣ ಅಂತ ಅಂದ್ಕೊಂಡ್ವಿ. ಹೊರಗಡೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ನಮ್ಮೂರಲ್ಲಿ ಗಣೇಶ ಕೂಡಿಸಿದ್ರು, ಅದಿನ್ನೂ ಬಿಟ್ಟಿರಲಿಲ್ಲ. ಅಲ್ಲಿ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಬರ್ಬೇಕಾಗಿತ್ತು. ಈಗ ಇವ್ರಿಗೆ ಬೇರೆ ಟೈಮ್ ಇಲ್ಲ, ನೋಡೋಣ ಯಾವಾಗುತ್ತೆ. ಹೋದರೆ ನಿಮಗೂ ಕೂಡ ತೋರಿಸ್ತೀನಿ. ಓಕೆ, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋಣ ಅಂತ ಇದ್ದೀನಿ. ಮತ್ತು ಫಸ್ಟು ಆಯುಧ ಪೂಜೆನೂ ಅಷ್ಟೇ ಸಿಂಪಲಾಗೆ ಮಾಡಿದ್ವಿ, ಹಾಗಾಗಿ ನಾನು ಅದು ವ್ಲಾಗಲ್ಲಿ ತೋರಿಸ್ಲಿಲ್ಲ.
ಆ್ಯಕ್ಚುಲಿ ನಾವು ಇದು ಹಬ್ಬ ಏನು ಗ್ರ್ಯಾಂಡಾಗಿ ಮಾಡೋದಿಲ್ಲ, ಗೊಂಬೆ ಎಲ್ಲ ಏನು ಕೂರಿಸಿ ಮಾಡೋದಿಲ್ಲ, ಹಂಗಾಗಿ ಏನು ತೋರ್ಸೋದಕ್ಕೆ ಹೋಗಿಲ್ಲ. ಬೇಕಾ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ, ಸಿಂಪಲಾಗಿ ನಾನು ಮಾಡಿದ್ದು. ನೆಕ್ಸ್ಟು ಆಯುಧ ಪೂಜೆ ಎಲ್ಲ ಆಯಿತು. ನೆಕ್ಸ್ಟು ನಿನ್ನೆದು ನಿಮಗೆ ಆಲ್ರೆಡಿ ಇವಾಗ ತೋರಿಸಿದ್ದೀನಿ ಯಾವ ರೀತಿ ರೆಡಿ ಆದೆ ಅಂತೇಳಿ. ಮತ್ತು ರೀಲ್ಸ್ ಕೂಡ ಮಾಡಿದ್ದೀನಿ, ನಿಮ್ಗೆ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಅನಿಸುತ್ತೆ. ಇನ್ನೂ ರೀಲ್ಸ್ ಬರ್ತಾ ಇರುತ್ತೆ. ಇನ್ನೂ ನೀವು ರೀಲ್ಸ್ ನೋಡಬೇಕು ಅಂದರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ ನಾನು, ಇನ್ಸ್ಟಾಗ್ರಾಮ್ ಲಿಂಕು, ನೀವು ಅಲ್ಲಿ ಹೋಗಿ ನನ್ನ ರೀಲ್ಸ್ನ ನೋಡ್ಬೋದು. ಫೆಸ್ಟಿವಲ್ ರೀಲ್ಸ್ ಮಾಡಿದ್ದೀನಿ. ಓಕೆ, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಿಮಗೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಶೇರ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್. Thank you.